ನಥಿಂಗ್ ಡೂಯಿಂಗ್ ನೋಡಿ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾಳೆ ಬೆಳಗ್ಗೆ ನೀವೇ ಬರೀತೀರಿ ನೋಡಿ, ಕುಟುಂಬದಲ್ಲಿ ಇನ್ನೊಂದು ಕಾರ್ಯಕರ್ತರು ಇದ್ರು, ಕಾರ್ಯಕರ್ತರು ಕೊಟ್ಟರೆ ಕೊಡದೆ ಕುಟುಂಬದಲ್ಲಿ ಕೊಟ್ಕೊಂಡ್ರು ಅಂತ ನೀವೇ ಬರೀತೀರಿ. ನಿಮ್ಗೆ ನಾನು ಆಹಾರ ಕೊಡಲ್ಲ, ನಾನೇಕೆ ಆಹಾರ ಕೊಡಬೇಕು? ಶಕುನಿಗಳು ಇರ್ತಾವಲ್ಲ ಅಲ್ಲಿ, ಕುಟುಂಬ ಮುಗಿಸ್ಬೇಕು ಅಂತ ಹೇಳಿ ನಿರಂತರವಾಗಿ ಯಾರು ಇವ್ರಿಗೆ ತಲೆ ಕೆಡಿಸ್ತಾ ಇದ್ದಾರೆ, ದಿನ ಕೂರಿಸ್ಕೊಂಡು ಏನು ಪಾಠ ಹೇಳ್ತಾ ಇದ್ದಾರೆ, ನನಗೇನು ಮಾಹಿತಿ ಇರೋ? ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದವನು, ಎಂಟು ಬಾರಿ ಎಲ್ಲೆಲ್ಲಿ ಏನೇನು ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ವಾ? ಅಲ್ಲಿ ಯಾರ್ಯಾರು ಅವ್ರಿಗೆ ತಲೆ ಕೆಡಿಸಿ ಅವ್ರನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನಿಮ್ಮ ಪಕ್ಷದಿಂದ. ಯಾಕೆಂದರೆ ಇದು ನಾನು ಅದಕ್ಕೆ ನೆನ್ನೆ ಹೇಳಿದ್ದು, ಈ ಮಣ್ಣಿನ ಗುಣ ಅದು, ಈ ದೇಶದ್ದು ಕುರುಕ್ಷೇತ್ರ ನಡೆದಿದ್ದೇನಿದೆ ಅವತ್ತಿನ ಕುರುಕ್ಷೇತ್ರ ಇವತ್ತು ನಡೀತಾವೆ ರಾಜಕಾರಣದಲ್ಲಿ. ಇವತ್ತು ಘಟನೆಗಳನ್ನು ಇವತ್ತು ನಾವು ಮಲ್ಕಾಕೋದಾದರೆ ಅದೇ ರೀತಿಯ ವಾತಾವರಣ ಇವತ್ತು ಇದೆ, ಏನು ಮಾಡೋಕ್ಕಾಗಲ್ಲ. ನಾವು ದೇವೇಗೌಡರ ಕುಟುಂಬಕ್ಕೆ ಹಿತೈಷಿಗಳು ಅಂತಕ್ಕಂಥ ನಟನೆ ಮಾಡಿ ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬ ಮುಗಿಸಬೇಕು ಅಂತಕ್ಕಂಥವ್ರು ಯಾರಿದ್ದಾರೆ? ಅವ್ರಿಗೆ ಹಾಲೇರಿದ್ರೆ ನಾನೇನು ಮಾಡೋಕ್ಕೈತಿ? ಅದು ಮೂರು ನಾಲ್ಕು ಸೀಟ್ ಕೇಳಿದ್ದಾರೆ, ಯಾವ ಸೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಫೈನಲ್ ಮಾಡ್ತೀನಿ. ನನ್ನ ಕಾರ್ಯಕರ್ತರೇ ಸ್ಟಾರ್ ಪ್ರಚಾರಕರು ಬರ್ತಾರೆ, ನನಗೆ ನಮ್ಮ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಶಕ್ತಿ ಇಟ್ಕೊಂಡಿರ್ತಕ್ಕಂಥ